ನಮಸ್ಕಾರ. ಇವತ್ತು ಮತ್ತೊಂದು ವಿಷಯ, ಮತ್ತೊಂದು ಮಾತು ನಿಮ್ಮ ಮುಂದೆ ಕೂತಿದ್ದೀನಿ. ಎಂದಿನಂತೆ, ಮಾಮೂಲಿನಂತೆ, ಹೇಳುವಂತೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಮತ್ತೆ ಮಾತಾಡ್ತಾ ಇದ್ದೀನಿ, ಅದು ಹಿಂದೊಂದು ಸಲ ಮಾತಾಡಿದ್ದೆ ಅದೇ ವಿಷಯದ ಇತ್ತೀಚಿನ ಒಂದು ಅನುಭವದ ಆಧಾರದ ಮೇಲೆ ಮತ್ತೆ ಅದನ್ನು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಕಾನ್ಸಿಕ್ವೆನ್ಸಸ್ ಆಫ್ ಪವರ್ ಆಫ್ ಅಟಾರ್ನಿ ಸೇಲ್, ಪವರ್ ಆಫ್ ಅಟಾರ್ನಿ ಸೇಲ್ನ ಪರಿಣಾಮಗಳು. ಈಗ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ, ಪವರ್ ಆಫ್ ಅಟಾರ್ನಿ ಸೇಲ್ನ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಮೂಲಕ ರದ್ದು ಮಾಡಿದೆ, ನಿಷೇಧ ಮಾಡಿದೆ ಅಂತ. ಆದರೆ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ರೂ ಕೂಡ ನಮ್ಮಲ್ಲಿ ಪವರ್ ಆಫ್ ಅಟಾರ್ನಿ ಸೇಲು ನಡೀತಾ ಇದೆ, ಮುಖ್ಯವಾಗಿ ಕೃಷಿ ಭೂಮಿಯ ಕುರಿತು ಈ ಒಂದು ಮಾರಾಟಗಳು ನಡೀತಾನೇ ಇದ್ದಾವೆ. ಅದೇ ನಿಂತಿಲ್ಲ, ಜನ ಭಾಳ ಬುದ್ಧಿವಂತರು, ಅವ್ರು ರಂಗೋಲಿ ಕೆಳಗೆ ನಿಲ್ಸಕ್ಕೆ ಹೋಗ್ತಾರೆ. ಆದರೆ ಕಷ್ಟ ಬಂದರೆ, ತೊಂದರೆ ಸಿಗಾಕೊಂಡ್ರೆ ಮತ್ತೆ ಕೋರ್ಟಿಗೆ ಬರಬೇಕಾಗತ್ತೆ, ತೊಂದರೆ ಅನುಭವಿಸ್ಬೇಕಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಈಗ ನಾವು ಎಷ್ಟೇ ಜೋರಾಗಿ ವಾಹನ ಚಲಾಯಿಸ್ಬೋದು, ಚಲಾಯಿಸಿದರೆ ಪರಿಣಾಮಕ್ಕೂ ರೆಡಿ ಇರಬೇಕಾಗತ್ತೆ, ಬೀಳಬೇಕಾಗತ್ತೆ, ಕೈಕಾಲು ಮುರ್ಕೋಬೇಕಾಗತ್ತೆ. ಆವಾಗ ನಾ ಆಸ್ಪತ್ರೆಗೆ ಹೋಗ್ದಲ್ಲೇ ಬದುಕ್ತೀನಿ ಅಂತ ಹೇಳಿದ್ರೆ ಹೆಂಗಾಗತ್ತೆ? ಹೋಗಲೇಬೇಕು, ಗಾಯವಾದರೆ, ನೋವಾದರೆ, ತೊಂದರೆ ಆದರೆ. ಗೊತ್ತಾಯ್ತಾ? ಅದೇ ರೀತಿ ನೀವು ಯಾವುದೇ ನಿಷೇಧ ಮಾಡಲ್ಪಟ್ಟ ಯಾವುದೇ ಕೆಲಸವನ್ನು ಮಾಡಿದರೆ ಅದರಿಂದ ಪರಿಣಾಮ ಎದುರಿಸ್ಬೇಕಾಗತ್ತೆ, ಮತ್ತು ಪರಿಹಾರ ಕೋರಿ ಕೋರ್ಟಿಗೆ ಬರಬೇಕಾಗತ್ತೆ. ಕೋರ್ಟ್ನವ್ರು ಏನು ಮಾಡ್ತಾರೆ ಅದನ್ನು ನೀವು ಅನುಭವಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಇಷ್ಟೆಲ್ಲ ಹೇಳಿದ್ರೆ ನನಗೆ ಹಿನ್ನೆಲೆ ಇದೆ. ನನಗೆ ಇತ್ತೀಚೆಗೆ ಒಂದು 2-3 ಪ್ರಕರಣ ಗಮನಕ್ಕೆ ಬಂತು. ಅದರಲ್ಲಿ ಪವರ್ ಆಫ್ ಅಟಾರ್ನಿಗೆ ಬರ್ಕೊಂಡಿದ್ದಾರೆ, ಪವರ್ ಆಫ್ ಅಟಾರ್ನಿಗೆ ಬರೆಸ್ಕೊಂಡಿದ್ದಾರೆ. ಅದು ಬ್ರೋಕರ್ ಇರ್ಬೋದು, ಏಜೆಂಟ್ ಇರ್ಬೋದು, ಯಾರೋ ಒಬ್ಬರು. ಗೊತ್ತಾಯ್ತಾ? 2 ಪ್ರಕರಣಗಳಲ್ಲಿ ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಇನ್ನೊಂದು ಪ್ರಕರಣದಲ್ಲಿ, 3ನೇ ಪ್ರಕರಣದಲ್ಲಿ ಪವರ್ ಆಫ್ ಅಟಾರ್ನಿ ಮತ್ತು ಅಗ್ರಿಮೆಂಟ್ ಫಾರ್ ಸೇಲು ಎರಡೂ ಬರೆಸ್ಕೊಂಡಿದ್ದಾರೆ. ಆಯಿತಾ? ಈಗ ನೀವೇನೇ ಮಾಡಿದರೂ ಪರಿಣಾಮ ಮಾತ್ರ ಚೆನ್ನಾಗಿರಲ್ಲ, ಅಂದರೆ ನೀವು ತೊಂದರೆ ಸಿಗಾಕೊಳ್ತೀರ ಅನ್ನೋದು ನನ್ನ ಮಾತು. ಈಗ ಮೊದಲ ವರ್ಗದ ಪವರ್ ಆಫ್ ಅಟಾರ್ನಿ ಹೇಳಿದ್ನಲ್ಲ, ಪವರ್ ಆಫ್ ಅಟಾರ್ನಿ ಬರೆಸ್ಕೊಂಡಿದ್ದಾರೆ, ಅಲ್ಲಿ ಹಣವನ್ನು ಇಸ್ಕೊಂಬಿಟ್ಟಿದ್ದಾರೆ ಅಂಥೇಳಿ. ಅಲ್ಲೇನಾಗಿದೆ? ಪವರ್ ಆಫ್ ಅಟಾರ್ನಿ ಒಬ್ಬರಿಗೆ ಬರ್ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಅಲ್ಲಿ ಒಂದಿಷ್ಟು ಅವನಿಗೆ ಪವರ್ಗಳನ್ನು ಕೊಟ್ಟಿದ್ದಾರೆ. ಏನಂದರೆ, ನೀವು ರೆವೆನ್ಯೂ ಆಫೀಸ್ಗೆ ಹೋಗ್ತಕ್ಕಂಥದ್ದು, ಕನ್ವರ್ಷನ್ ಮಾಡಿಸ್ಕೊಳ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಎಲ್ಲ ಬರೆದು ಕೊನೆಗೆ ಮಾರಾಟ ಮಾಡೋ ಹಕ್ಕನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಮಾರಾಟ ಮಾಡೋ ಹಕ್ಕನ್ನು ಕೊಟ್ಟು, ಗೊತ್ತಾಯ್ತಾ, ಅಲ್ಲಿ ಹಣ ಪಡೆದು ತೋರಿಸಿಲ್ಲ ಅವರು. ಗೊತ್ತಾಯ್ತಾ? ಆದರೆ ಅದಕ್ಕೆ ಮಾಡಿಕೊಂಡ ದಿನಾಂಕಕ್ಕೆ ಇಬ್ಬರು ಏನು ಬೆಲೆ ಕಟ್ಟಿ ಬೆಲೆ ನಿಗದಿ ಮಾಡಿರ್ತಾರೋ ಆ ಬೆಲೆಯನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಒಂದರಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಒಂದು ಚೆಕ್ ಮೂಲಕ ಕೊಟ್ಟಿದ್ದಾರೆ. ಹಣ ಸಂದಾಯ ಆಗಿದೆ ಅಲ್ಲಿಗೆ, ಅದು ಸೇಲ್ ಆದಂಗೆ. ಗೊತ್ತಾಯ್ತಾ? ಮೇಲ್ನೋಟಕ್ಕೆ ಅದು ಪವರ್ ಆಫ್ ಅಟಾರ್ನಿ ಅಂದರೆ ಅದು ಸೇಲೆ. ಗೊತ್ತಾಯ್ತಾ? ಏನಾಗಿದೆ ಅಂದರೆ, ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿದ್ದಾರೆ. ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟು ಅಲ್ಲಿ ಪವರ್ ಆಫ್ ಅಟಾರ್ನಿಯಲ್ಲಿ ಮಾರುವಂಥ ಹಕ್ಕನ್ನು ಕೂಡ ಕೊಂಡೋರಿಗೆ ಕೊಟ್ಟಿದ್ದಾರೆ. ಇದನ್ನು ಯಾರಿಗಾದರೂ ತಾವು ಮಾರಬಹುದು ಅಂಥೇಳಿ. ಆಯಿತಾ? ಮತ್ತು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಂಡು ಅಲ್ಲಿ ಎಷ್ಟೋ ಒಂದು ಹಣವನ್ನು ಕೊಟ್ಟು ಭಾಳ ಕಡಿಮೆಯ ಅಮೌಂಟನ್ನು ಬಾಕಿ ಇಟ್ಕೊಂಡು ಇಂಥ ತಾರೀಕಲ್ಲಿ ಸಹ ಅದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಮಾಡಬೇಕಂತ ಸ್ಕೆಚ್ಗಳನ್ನೆಲ್ಲ ಮಾಡಿಕೊಂಡು ರೆಡಿ ಆದರೆ ಇನ್ನು ನಾವು ಬಂದು ರಿಜಿಸ್ಟರ್ ಮಾಡಿಕೊಡ್ತೀವಿ ಅನ್ನೋ ಥರದಲ್ಲಿ ಬರ್ತಿದ್ದಾರೆ. ಗೊತ್ತಾಯ್ತಾ? ಈ 3 ಪ್ರಕರಣಗಳು ಇಟ್ಕೊಂಡು ನಿಮಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈಗ ನೀವು ಅದನ್ನು ಪವರ್ ಆಫ್ ಅಟಾರ್ನಿ ಸೇಲ್ ಅಂತ ಹೇಳಬೇಕಾಗತ್ತೆ ಕೋರ್ಟಿಗೆ ಹೋದರೆ. ಹೌದಾ? ಅದಕ್ಕಿಂತ ಮೊದಲು ನಾನು ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ದೀನಿ. ಏನಂದರೆ, ಈ ಮೊದಲ 2 ಏನಿದೆ, ಬರೀ ಪವರ್ ಆಫ್ ಅಟಾರ್ನಿ ಬರೆಸ್ಕೊಂಡಿದ್ದಾರೆ ಮತ್ತು ಹಣವನ್ನು ಹಿನ್ನೆಲೆಯಲ್ಲಿ ಪಡೆದಿದ್ದಾರೆ, ಒಂದು ಚೆಕ್ನಲ್ಲಿರ್ಬೋದು, ಇನ್ನು ಕ್ಯಾಶಲ್ಲಿರ್ಬೋದು. ಅಲ್ಲೇನಾಗಿದೆ, ಆ ಪ್ರಕರಣದಲ್ಲಿ ತಗೊಂಡವನು ಇವ್ರಿಗೆ ಗಮನಕ್ಕೆ ಬಂದಿದೆ ಆಮೇಲೆ ಸ್ವಲ್ಪ ದಿನಗಳ ನಂತರ
ಗೊತ್ತಾಯ್ತಾ, ಆತ ಹೆಚ್ಚಿನ ಬೆಲೆಗೆ ಇವ್ರ ಹತ್ರ ಏನು ಒಪ್ಕೊಂಡು ಹಣ ಕೊಟ್ಟಿದ್ದ ಅದಕ್ಕಿಂತ 3-4 ಪಟ್ಟು ಹೆಚ್ಚಿನ ಹಣಕ್ಕೆ ಹೆಚ್ಚಿನ ಬೆಲೆಗೆ ಬೇರೆಯವರಿಗೆ ಮಾರಾಟ ಮಾಡಿದ್ದಾನೆ, ಅಂದರೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ಟಿದ್ದಾನೆ, ಒಬ್ಬರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನೆ ಅಂತ. ಇದು ಇವರಿಗೆ ನಿದ್ದೆ ಕೆಡಿಸಿದೆ. ಈಗ ಒಂದು ನೀವು ಮಾರಿದ ಮೇಲೆ ಗೊತ್ತಾಯ್ತಾ, ನೀವು 10 ರೂಪಾಯಿಗೆ ಮಾರ್ತೀರ ಅಂತ ಇಟ್ಕೊಳ್ಳಿ ಒಂದು ಆಸ್ತಿನ, ಆಯಿತಾ, ಅದು ಅವನಿಗೆ 25 ರೂಪಾಯಿಗೆ ಬರ್ಬೋದು, ಗೊತ್ತಾಯ್ತಾ. ನೀವು ತಲೆ ಕೆಡಿಸ್ಕೋಬಾರ್ದು ಅದಕ್ಕೆ, ಇಲ್ಲ ತಲೆ ಕೆಡಿಸ್ಕೊಳ್ಳೋದಾಗಿದ್ದರೆ ಕಾನೂನು ಪ್ರಕಾರ ಮಾಡ್ಕೋಬೇಕು. ನೀವು ಇವರೇನು ಮಾಡಿದ್ದಾರೆ, ಈಗ ಕಾನೂನು ಪ್ರಕಾರ ಮಾಡಿಲ್ಲ, ಅಲ್ಲಿ ಸೇಲ್ ಅಂತ ಸೇಲ್ ಮಾಡು ಅಂತ ಬರ್ಕೊಟ್ಟಿದ್ದಾರೆ. ಮತ್ತೆ ಈಗ ಅವನು 25 ರೂಪಾಯಿಗೆ ಮಾರಿದ್ದಕ್ಕೆ, ಅಯ್ಯೋ ನಮ್ಗೆ 10 ರೂಪಾಯಿ ಕೊಟ್ಬಿಟ್ಟು 25ಕ್ಕೆ ಮಾರಿದ್ನಲ್ಲ, ಹೇಗಾರ ನಿಲ್ಲಿಸ್ಬೇಕು ಅಂತ ಸಬ್ ರಿಜಿಸ್ಟ್ರಾಗಿ ತಿಳಿಸ್ಬಿಟ್ಟು ಒಂದು ಅವನಿಗೆ ನೋಟಿಸ್ ಕೊಟ್ಟು ಪವರ್ ಫಟಾನೆ ಕ್ಯಾನ್ಸಲ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ಆತ 3ನೇ ಪಾರ್ಟಿಗೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ಟಿದ್ದಾನೆ, ಏನೋ ಕ್ರಯದ ಒಪ್ಪಂದ ಪತ್ರವನ್ನು ಮಾಡಿಕೊಟ್ಟಿದ್ದಾನೆ, ಗೊತ್ತಾಯ್ತಾ. ಇದು ಪರಿಸ್ಥಿತಿ. ಈಗ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಏನಂದರೆ, ನಿಮಗೆ ಮಾರಬೇಕು ಅಂತ ಉದ್ದೇಶ ಇದೆಯಾ, ಗೊತ್ತಾಯ್ತಾ, ಕ್ರಮವಾಗಿ ಪವರ್ ಫಟಾನೆ ಯಾಕೆ ಕೊಡ್ತೀರಾ, ನೇರವಾಗಿ ಕ್ರಯ ಪತ್ರದ ಮೂಲಕ ಮಾರಾಟ ಮಾಡಿಬಿಡಿ, ಇಲ್ಲ ನೀವು ಅದು ಇದು ಪವರ್ ಆಫ್ ಅಟಾರ್ನಿ ಸೇಲ್ ಅಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ, ಗೊತ್ತಾಯ್ತಾ, ಏನು ಮಾಡಬೇಕಾಗತ್ತೆ. ಈ ಪವರ್ ಆಫ್ ಅಟಾರ್ನಿಯಲ್ಲಿ ಸಾಮಾನ್ಯವಾಗಿ ಪವರ್ ಆಫ್ ಅಟಾರ್ನಲ್ಲಿ ಏನು ಮಾಡ್ತೀವಿ ನಾವು, ಒಬ್ಬರಿಗೆ ಮಾರಾಟ ಮಾಡೋ ಹಕ್ಕು ಕೊಡ್ತೀವಿ. ಮಾರಾಟ ಮಾಡುವ ಹಕ್ಕು ಕೊಟ್ಟ ನಂತರ ಗೊತ್ತಾಯ್ತಾ, ಅದು ಪವರ್ ಆಫ್ ಅಟಾರ್ನಿ ಸೇಲ್ ಅಲ್ಲದೋ ಹೋದರೆ ಏನು ಮಾಡಬೇಕಾಗತ್ತೆ, ನೀವು ಮಾರಾಟ ಮಾಡಿದ ಹಣಕ್ಕೆ ಸರಿಯಾದ ಲೆಕ್ಕವನ್ನು ಕೊಡತಕ್ಕದ್ದು. ಅದರಿಂದ ಒಂದು ರಶೀದಿಯನ್ನು ನಮಗೆ ಆ ಮಾರಾಟದ ಹಣವನ್ನು ನಮಗೆ ಸಂದಾಯ ಮಾಡಿ ಅದಕ್ಕೆ ಸೂಕ್ತ ರಶೀದಿಯನ್ನು ಪಡೆಯತಕ್ಕದ್ದು ಅಥವಾ ಅಕ್ಲೋನ್ಮೆಂಟ್ ಪಡೆಯತಕ್ಕದ್ದು ಅಂತ ಬರೀಬೇಕಾಗತ್ತೆ. ಇದು ಸಾಮಾನ್ಯವಾಗಿ ನಡೀತಕ್ಕಂಥದ್ದು, ಆಯ್ತಾ. ಈಗ ಮಾರೋ ಅಧಿಕಾರ ಕೊಟ್ಬಿಟ್ಟು ಅವ್ನು ಮಾರ್ಕೊಂಡು ನಿಮಗೆ ಹಣ ಕೊಡ್ದು ಹೋದ್ರೆ, ಆದ್ದರಿಂದ ಆ ಕಂಡೀಷನ್ ಅಲ್ಲಿ ಇರಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಪವರ್ ಆಫ್ ಅಟಾರ್ನಿ. ಆದರೆ ನೀವು ಸೇಲ್ ನೀವು ಕೋರ್ಟಿಗೆ ನಾಳೆ ಹೋದರೆ, ಈಗ ಒಂದು ಕೆಲಸ ಈಗ ಕೋರ್ಟಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ ಆ ಪ್ರಕರಣ, ಗೊತ್ತಾಯ್ತಾ. ಆಗ ಕೋರ್ಟ್ನಲ್ಲಿ ಪ್ರಶ್ನೆ ಬಂದೇ ಬರುತ್ತೆ, ಏನಂದರೆ ನೀವೀಗ ಪವರ್ ಆಫ್ ಅಟಾರ್ನಿ ಮಾಡಿಕೊಟ್ಟಿದ್ದೀರಾ, ಆದರೆ ಹಣ ಸಂದಾಯ ಆಗಬೇಕು, ಹಣ ಸಂದಾಯ ಆಗಿದ್ದಕ್ಕೆ ನನಗೆ ರಶೀದಿ ಕೊಡಬೇಕು, ಆ ಥರದ್ದೇನೂ ಇಲ್ವಲ್ಲ, ಒಕ್ಕಣೆನೇ ಇಲ್ವಲ್ಲ. ಸಾಮಾನ್ಯವಾಗಿ ಇರಬೇಕಾ ಈ ಪವರ್ ಆಫ್ ಅಟಾರ್ನಲ್ಲಿ ಇರಬೇಕಾ ಅಂತ ಒಂದು ಕಂಡೀಷನ್ ಇಲ್ಲಿ ಇಲ್ವಲ್ಲ, ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ನೀವು ಕೊಡಬೇಕು. ಎಷ್ಟರ ಮಟ್ಟಿಗೆ ಕೋರ್ಟನ್ನು ಕನ್ವಿನ್ಸ್ ಮಾಡ್ತೀರಾ, ಕೋರ್ಟ್ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ನೀವು ಯಾವ ಥರ ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಕೋರ್ಟನ್ನು ಹೇಗೆ ನಂಬಿಸ್ತೀರಾ ಇದು ಪವರ್ ಆಫ್ ಅಟಾರ್ನಿ ಸೇಲ್ ಅಲ್ಲ ಅಂತ. ನನ್ನ ಪ್ರಕಾರ ಈ ಥರದ ಪವರ್ ಆಫ್ ಅಟಾರ್ನಿಗಳು ಕ್ಯಾನ್ಸಲ್ ಆಗ್ತವೆ, ಯಾಕಂದರೆ ಪವರ್ ಆಫ್ ಅಟಾರ್ನಿ ಸೇಲ್ ಅಂತೇಳಿ ಮೇಲ್ನೋಟಕ್ಕೆ ಕೋರ್ಟಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ನೀವು ಪವರ್ ಸೇಲ್ ಮಾಡೋದಕ್ಕೆ ಕೊಟ್ಟಿರ್ತೀರಾ, ಅದು ಹಣದ ಬಗ್ಗೆ ವಾಪಸ್ ಅವ್ನು ಹಣ ಕೊಡೋದ್ರ ಬಗ್ಗೆ ಅಥವಾ ನೆಗೋಷಿಯೇಟ್ ಮಾಡೋದ್ರ ಬಗ್ಗೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ವಿವರಗಳು ಇರೋದಿಲ್ಲ. ಆಗ ಯಾರಿಗಾದರೂ ಗೊತ್ತಾಗುತ್ತೆ ಇದು ಪವರ್ ಆಫ್ ಅಟಾರ್ನಿ ಸೇಲು, ಗೊತ್ತಾಯ್ತಾ, ಇದು ಹಣ ಪಡೆದು ಬಿಟ್ಟಿದ್ದಾರೆ, ಸೇಲ್ ಡೈರೆಕ್ಟಾಗಿ ಸೇಲ್ ಮಾಡ್ತಾ ಇಲ್ಲ, ಅವನು ಇನ್ನೊಬ್ಬರಿಗೆ ಮಾರಕ್ಕೆ ಅವಕಾಶ ಇದೆ ಇಲ್ಲಿ ಅನ್ನೋದು ಯಾರಿಗಾದರೂ ವ್ಯಕ್ತವಾಗುತ್ತೆ. ಈ ಥರ ಸಂದರ್ಭಗಳಲ್ಲಿ ಯಾರು ಪವರ್ ಆಫ್ ಅಟಾರ್ನಿ ಪಡೆದಿರ್ತಾರೆ ಅವರಿಗೆ ತೊಂದರೆ ಕಟ್ಟಿಟ್ಟ ಬುದ್ಧಿ ಜ್ಞಾಪಕ ಇರಲಿ, ಆಯಿತಾ. ಮೇಲೆ ಯಾರಿಗೆ ನೀವು ಸೇಲ್ ಮಾಡ್ತಿರೋ ಆಗಲೂ ಕೂಡ ಕಷ್ಟ ಆಗ್ಬೋದು ಯಾವುದೇ ಕಾರಣಕ್ಕೆ. ಈಗ ನಿಮ್ಗೆ ಯಾರು ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿರ್ತಾರೋ ಕ್ವಶನ್ ಮಾಡಿದ್ರೆ ಆಗಲೂ ನೀವು ತೊಂದರೆ ಕಿಸಿಗೆ ಹಾಕೋಬೋದು ಅದು ಪವರ್ ಆಫ್ ಅಟಾರ್ನಿ ಸೇಲ್ ಅಂತ ಆದರೆ. ಮತ್ತು ಇನ್ನೊಂದು ಪ್ರಸಂಗ ಹೇಳಿದ್ನಲ್ಲ, ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿದ್ದಾರೆ, ಮತ್ತು ಅಲ್ಲೂ ಕೂಡ ಆ ಪವರ್ ಆಫ್ ಅಟಾರ್ನಲ್ಲಿ ಮಾರಿದ್ದಕ್ಕೆ ಲೆಕ್ಕ ಕೊಡಬೇಕು ಅಂತೇನು ಬರ್ಕೊಂಡಿಲ್ಲ, ಆದರೆ ಸಪ್ರೇಟ್ ಅಗ್ರಿಮೆಂಟ್ ಫಾರ್ ಸೇಲ್ ಬರ್ಕೊಂಡಿದ್ದಾರೆ, ಅಲ್ಲಿ ಬಹಳ ಕಮ್ಮಿ ಹಣ ಬಾಕಿ ಇದೆ ಅಂತ ತೋರಿಸ್ತಾ ಇದ್ದಾರೆ ಕೊಡ್ತಕ್ಕಂಥದ್ದು ಹಣ ಸೆಲ್ಲರಿಗೆ ಮಾರಾಟ ಮಾಡೋರಿಗೆ. ಅದರ ಅರ್ಥ ಏನೇಳಿ, ಅಲ್ಲೂ ಗೊತ್ತಾಗಲ್ವಾ, ಪವರ್ ಫಟಾರ್ನಿ ಬರ್ಕೊಟ್ಟಿದ್ದೀರಾ, ಆದರೆ ಸೇಲ್ ಈಗ ನೀವು ಒಬ್ಬರಿಗೆ ಮಾರ್ತಾ ಇದ್ದೀರಾ ಅಂದರೆ ಅವರಿಗೆ ಸೇಲ್ ಮಾಡೋದು ಅವರಿಗೆ ಮಾರಾಟ ಮಾಡೋ ಅಧಿಕಾರ ಯಾಕೆ, ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ಟಿದ್ದೀರಾ, ಮಾರಾಟದ ಒಪ್ಪಂದ ಮಾಡಿಕೊಟ್ಟಿದ್ದೀರಾ, ಆ ಮಾರಾಟದ ಒಪ್ಪಂದ ಪ್ರಕಾರ ನೀವು ಯಾವತ್ತೋ ಒಂದು ಸಹ ಕೇಳಬೇಕಾಗತ್ತೆ, ನೀವು ಮಾಡಿಕೊಡ್ಬೇಕಾಗತ್ತೆ. ಆದರೆ ಪವರ್ ಆಫ್ ಅಟಾರ್ನಿ ನಾರ್ಮಲ್ ಆಗಿ ಎಲ್ಲ ಕಂಡೀಷನ್ ಇದ್ದು ಮಾರಾಟದ ಒಂದು ಪವರ್ ಯಾಕೆ ಕೊಟ್ಟಿದ್ದೀರಾ, ಅಧಿಕಾರ ಯಾಕೆ ಕೊಟ್ಟಿದ್ದೀರಾ ಅವನಿಗೆ,
ಅವನೇ ಕೊಳ್ಳುವ ಉದ್ದೇಶ ಇದ್ದಿದ್ರೆ, ನೀವು ಅವರಿಗೆ ಮಾರುವ ಉದ್ದೇಶ ಇದ್ದಿದ್ರೆ, ನೀವು ಅವನ ಪರವಾಗಿ ಮಾಡಿಕೊಟ್ಟಿರ್ತಕ್ಕಂಥ ಇದು ಮಾರಾಟದ ಒಪ್ಪಂದ ಪತ್ರ ಏನಿದೆ ಅದು ನಿಜವಾಗಿದ್ದ ಪಕ್ಷದಲ್ಲಿ, ಅದೇ ನಿಮ್ಮ ಸದುದ್ದೇಶವಾಗಿದ್ದ ಪಕ್ಷದಲ್ಲಿ, ಅಥವಾ ಇಬ್ಬರ ಉದ್ದೇಶವೂ ಅದೇ ಆಗಿದ್ದ ಪಕ್ಷದಲ್ಲಿ ಪವರ್ ಆಫ್ ಅಟಾರ್ನಲ್ಲಿ ಅವನಿಗೆ ಮಾರುವಂಥ ಪವರ್ ಹಾಕಿ ಕೊಡ್ತಾ ಇದ್ದೀರಾ, ಅಧಿಕಾರ ಹಾಕಿ ಕೊಡ್ತಾ ಇದ್ದೀರಾ? ಇಲ್ಲೂ ಕೂಡ ವ್ಯಕ್ತವಾಗುತ್ತೆ ಇದು ಅಗ್ರಿಮೆಂಟ್ ಫಾರ್ ಸೇಲ್ ಏನು ಮಾಡ್ಕೊಂಡಿದ್ದೀರಾ, ಹಣವನ್ನು ಕೊಡೋದಕ್ಕೆ ಮಾಡ್ಕೊಂಡಂಥ ಒಂದು ತಂತ್ರ. ಇಲ್ಲಿ ಪವರ್ ಆಫ್ ಅಟಾರ್ನಿಗೆ ಹೆಚ್ಚಿನ ಮಹತ್ವ, ಅವನು ಮಾರೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ನೀವು ಅವನಿಗೆ ಸೇಲ್ ಮಾಡಾಕಿದ್ದೀರಾ. ನಾಮ ಮಾತ್ರ ಹಣ, ನಾಮಿನಲ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ. ಇಲ್ಲೂ ಕೂಡ ಕೋರ್ಟಿಗೆ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ಇದು ಪವರ್ ಆಫ್ ಅಟಾರ್ನಿ ಸೇಲ್ ಅಂತ. ಆತ ಅದರ ಸ್ಟ್ರೆಂತ್ ಮೇಲೆ ಮತ್ತೆ ಮೂರನೇ ಮಾಡಿದರೆ ಕಷ್ಟ ಆಗುತ್ತೆ. ಆಯಿತಾ? ಈಗೇನಾಗಿದೆ ಈ ಪ್ರಕರಣಗಳಲ್ಲಿ, ಎರಡು ಪ್ರಕರಣದಲ್ಲಿ ಏನಾಗಿದೆ, ಅವರು ಬೇರೆಯವ್ರ ಹತ್ರ ಅಗ್ರಿಮೆಂಟ್ ಫೇರ್ ಸೇಲ್ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಅದರಿಂದನೇ ಇವ್ರಿಗೆ ಗೊತ್ತಾಗಿರೋದು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಾರೆ ನಮ್ಮ ಆಸ್ತಿನ ಇವನು ಅಂತ ಇಬ್ಬರಿಗೆ ಎರಡು ಪ್ರಕರಣದಲ್ಲಿ. ಆಗ ಅವರು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ಟು ಏನು ಮೂರನೇವರಿಗೆ ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚಿನ ಬೆಲೆಗೆ, ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಅದು. ಈಗ ಇವ್ರು ಏನು ಮಾಡಿದ್ದಾರೆ, ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿ ಅವರಿಗೆ 11E ಸ್ಕೆಚ್ ಬೇಕು, 11E ಸ್ಕೆಚ್ ಬೇಕು ಅನ್ನೋ ಕಾರಣಕ್ಕೆ ರಿಜಿಸ್ಟರ್ ಆಗ್ತಾ ಇಲ್ಲ, ಅದು ಮಾಡಿಸ್ತಾ ಇದ್ದಾರೆ. ಅದು ಸ್ವಲ್ಪ ಸಮಯ ತಗೊಳುತ್ತೆ, ಅಲ್ಲಿ ತನಕ ರಿಜಿಸ್ಟರ್ ಮಾಡ್ಕೊಡೋಕ್ಕಾಗಲ್ಲ. ಆದ್ದರಿಂದ ಪವರ್ ಆಫ್ ಅಟಾರ್ನಿ ಇದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ಟಿದ್ದೀನಿ ಅಂತ ಬರ್ಕೊಟ್ಟಿದ್ದಾನೆ. ಈಗೇನಾಯಿತು, ಅವನಿಗೆ ಕೊಟ್ಟಿರ್ತಕ್ಕಂಥ ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಆಗಿದೆ. ಇವ್ರಿಗೆ ಗೊತ್ತಾಯಿತು ಅವನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಅವ್ರಿಗೆ ಅಂತ ಮಾರಾಟಕ್ಕೆ. ಇವರು ಕ್ಯಾನ್ಸಲ್ ಮಾಡಿದರು. ಕ್ಯಾನ್ಸಲ್ ಮಾಡಿದರೆ ಅವನು ಈಗ ಏನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಅದಕ್ಕೆ ಅಥಾರಿಟಿ ಇದೆ ಅವನಿಗೆ, ಯಾಕಂದರೆ ಪವರ್ ಆಫ್ ಅಟಾರ್ನಿ ಇತ್ತು ಅವನಿಗೆ. ಆಯಿತಾ? ಒಂದು. ಈಗ ಮಾರಾಟ ಮಾಡ್ತಕ್ಕಂಥ ಅಂದರೆ ಕ್ರಯಪತ್ರ ಬರ್ಕೊಡ್ತಕ್ಕಂಥ ಒಂದು ಏನು ಅಧಿಕಾರ ಕೊಟ್ಟಿದ್ರು ಅದು ಹೋಗಿದೆ, ಯಾಕಂದರೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇನ್ನು ಇದು ಕೋರ್ಟಿಗೆ ಹೋಗೋದು ಗ್ಯಾರಂಟಿ. ಈ ಪರಿಸ್ಥಿತಿ ಗೋಜಲು ಅಂತಾರಲ್ಲ, ಕೈಗೆ ಸಿಗದಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ ಇದು ಪ್ರಕರಣ. ಇಲ್ಲಿ ಕೋರ್ಟಿಗೆ ಹೋದಾಗ ಇವರೂ ಹೋಗ್ತಾರೆ, ಅವರೂ ಹೋಗ್ತಾರೆ, ಅವರು ಹೋಗ್ತಾರೆ. ಯಾರು ಒರಿಜಿನಲ್ ಓನ್ ಇದ್ದಾರೆ ಅವರು ಹೋಗ್ತಾರೆ, ಯಾರಿಗೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಸ್ಕೊಂಡಿದ್ದಾರೆ ಮಾರಾಟದ ಒಪ್ಪಂದ ಅವರು ಹೋಗ್ತಾರೆ, ಯಾರು ಮಧ್ಯವರ್ತಿ ಇದ್ನಲ್ಲ ಅವ್ರಿಗೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ಟಿದ್ದ ಇವ್ರ ಹತ್ರ ಪವರ್ ಪಟಾರ್ನಿ ಮಾಡಿಸ್ಕೊಂಡು ಹಣ ತಗೊಂಡಿದ್ನಲ್ಲ ಅವನೂ ಕೋರ್ಟಿಗೆ ಹೋಗಬೇಕಾಗುತ್ತೆ. ಈಗ ಕೋರ್ಟಿಗೆ ದೊಡ್ಡ ತಲೆನೋವು, ಯಾವ ಥರ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆ ಕೋರ್ಟಿನ ಮುಂದೆ ಬರ್ತಕ್ಕಂಥ ಸಾಕ್ಷ್ಯಗಳ ಆಧಾರದ ಮೇಲೆ ಆ ಕೋರ್ಟ್ ಅಂತ ತೀರ್ಮಾನ ತಗೋಬೇಕಾಗತ್ತೆ. ಇವೆಲ್ಲ ಬೇಕಿತ್ತ? ನೀವು ಮಾಡಿಕೊಂಡಂಥ ಡಾಕ್ಯುಮೆಂಟಲ್ಲಿ ಗೊತ್ತಾಯ್ತಾ ಸ್ಪಷ್ಟತೆ ಇದ್ದರೆ, ನೀವು ಕಾನೂನಿನಲ್ಲಿ ನಿಷೇಧ ಆಗಿರ್ತಕ್ಕಂಥದ್ದನ್ನು ಮಾಡೋಕ್ಕೆ ಹೊರಟಾಗ ಅದಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು, ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದನ್ನು ನೀವು ತಿಳಿದುಕೊಳ್ಳದೆ ಆ ಥರದ್ದನ್ನೆಲ್ಲ ಮಾಡಿದರೆ ಏನಾಗುತ್ತೆ? ನಿಮಗೆ ನಿರೀಕ್ಷಿತ ಜಯ ಸಿಕ್ಕಲ್ಲ, ನಿರೀಕ್ಷಿತ ಫಲಿತಾಂಶ ಸಿಕ್ಕೋದಿಲ್ಲ, ನೀವು ಕಷ್ಟಕ್ಕೀಡಾಗ್ತೀರಾ, ಮತ್ತು ಈ ಪ್ರಾಪರ್ಟಿ ವ್ಯಾಜ್ಯದ ಸಬ್ಜೆಕ್ಟ್ ಮ್ಯಾಟರ್ ಆಗುತ್ತೆ, ವ್ಯಾಜ್ಯದ ವಸ್ತುವಾಗುತ್ತೆ. ಎಷ್ಟು ವರ್ಷಕ್ಕೆ ತೀರ್ಮಾನ ಆಗುತ್ತೋ ಯಾರಿಗೆ ಗೊತ್ತು? ನೀವು ರಾಜಿ ಆದರೆ ಪರವಾಗಿಲ್ಲ, ಕೊನೆಗೆ ಎಲ್ರಿಗೂ ತಪ್ಪುಗಳು ಅರಿವಾಗಿ ಗೊತ್ತಾಯ್ತಾ ನಾವು ಈ ಥರ ತಪ್ಪು ಮಾಡಿದ್ವಿ, ಮಾಡಬಾರ್ದಿತ್ತು, ನಾನು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಸ್ಕೋಬಾರಿತ್ತು, ಅವ್ರ ಹತ್ರ ಪವರ್ ಆಫ್ ಅಟಾರ್ನಿ ಸೇಲ್ ಆಗಿದೆ ಅಂಥೇಳಿ, ನೀವು ಯಾರು ಮಾಡಿಕೊಟ್ಟಿದ್ದೀರಾ ನಾನು ಪವರ್ ಆಫ್ ಅಟಾರ್ನಿ ಸೇಲ್ ಮಾಡಬಾರ್ದಿತ್ತು ಅಂತ ಬರೆಸ್ಕೊಂಡವನು ಪವರ್ ಆಫ್ ಅಟಾರ್ನಿ ಬರೆಸ್ಕೊಂಡವನು ನಾನು ಪವರ್ ಆಫ್ ಅಟಾರ್ನಿ ಸೇಲ್ಗೆ ಒಪ್ಕೋಬಾರ್ದಿತ್ತು, ಹಣವನ್ನು ಹಿಂಬಾಗಲಿನಿಂದ ಹಿನ್ನೆಲೆಯಲ್ಲಿ ಕೊಡಬಾರ್ದಿತ್ತು, ನೇರವಾಗಿ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಸ್ಕೋಬೋದಿತ್ತು ಅಥವಾ ಕ್ರಯಪತ್ರ ಮಾಡಿಸ್ಕೋಬೋದಿತ್ತು ಅಂತ ಅನಿಸಿದ್ರೆ ಸರಿ ಇತ್ತು, ಇಲ್ಲದೆ ಹೋದರೆ? ಸೊ ಈ ಥರದ ಸನ್ನಿವೇಶನ ಎದುರಿಸೋಕ್ಕೆ ಹೋಗಬೇಡಿ, ದಯಮಾಡಿ ಯಾವುದು ಯಾಕಂದ್ರೆ ಲಾಯರ್ನ ಕಂಡು ಕೇಳಿ ಯಾವುದಕ್ಕೆ ನಿಷೇಧವಿದೆ, ಆ ನಿಷೇಧ ಇರತಕ್ಕಂಥ ಮಾರ್ಗ ಮತ್ತು ಪ್ರೊಸೀಜರ್ ಮೂಲಕ ಯಾವುದೇ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ ಆಗುತ್ತೆ, ತೊಂದರೆ ಸಿಗಾಕ್ಕೊಳ್ತೀರಾ, ಲಿಟಿಗೇಷನ್ ಮೇಲೆ ಲಿಟಿಗೇಷನ್ ಆಗತ್ತೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.